ನಾಲಿ ಮಾಡಿ ದುಡಿದು ತಿನ್ನುವ ಬಡವರಿಗೆ ಆ ದೇವರು ಕಷ್ಟದ ಮೇಲೆ ಕಷ್ಟ ಕೊಡ್ತಾನೋ ಏನು? 22 ವರ್ಷದ ಯುವಕ ಮಂಜುನಾಥ್ ಕಾಯಕವೇ ಕೈಲಾಸ ಎಂದು ಬೆಳಗ್ಗೆ ಎದ್ದು ಬೈಕ್ ತಗೊಂಡು ಉಬ್ದೂರಿನಿಂದ ಮೈಸೂರಿಗೆ ವಿಳೆದೆಲೆ ಮಾರಾಟಕ್ಕಾಗಿ ಹೋಗುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ. ಸದ್ಯ ಯುವಕ ಮಂಜುನಾಥ್ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. May 29 ಮನಂದವಾಡಿ ರಸ್ತೆ ಅಂಬೇಡ್ಕರ್ ಜಂಕ್ಷನ್ನಲ್ಲಿ ಮಂಜುನಾಥ್ ಅವರ ಬೈಕ್ಗೆ ಮತ್ತೊಬ್ಬ ಬೈಕ್ ಸವಾರ ಡಿಕ್ಕಿ ಹೊಡೆದಿದ್ದು ಕೂಡಲೇ ಗಾಯಾಳುಗಳು ಮಂಜುನಾಥ್ನನ್ನು ಅಪೋಲೋ ಆಸ್ಪತ್ರೆಗೆ ಸೇರಿಸಿದ್ದು ಚಿಕಿತ್ಸೆ ಮುಂದುವರೆದಿದೆ. ನಮ್ಮ ಕುಟುಂಬಕ್ಕೆ ಹೆಗಲಾಗಿದ್ದ ಮಗ ಅಪಘಾತದಲ್ಲಿ ಗಾಯಗೊಂಡು ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ದಾನಿಗಳು ಸಹಾಯ ಮಾಡುವಂತೆ ತಂದೆ ಸೋಮಣ್ಣ ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕಿದ್ದಾರೆ. ನಾನು ಬಡವನಾಗಿದ್ದು ವೀಳ್ಯದೆಲೆ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದೇನೆ. ನನ್ನ ಮಗ ಮಂಜುನಾಥ್ ಕೂಡ ವೀಳ್ಯದೆಲೆ ಮಾರಾಟ ಮಾಡುತ್ತಾ ನನಗೆ ಹೆಗಲು ಕೊಟ್ಟಿದ್ದ. ಈಗಾಗಲೇ 12 ಲಕ್ಷ ರೂಪಾಯಿ ಬಿಲ್ ಆಗಿದೆ. ಸಾಲ ಸೋಲ ಮಾಡಿ 6 ಲಕ್ಷ ಬಿಲ್ ಕಟ್ಟಿದ್ದೇನೆ. ಉಳಿದ ಹಣ ಕಟ್ಟಲು ನನ್ನ ಬಳಿ ಹಣವಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು, ಸಂಸದರು, ಶಾಸಕರು, ಸಚಿವರು, ಸಂಘ ಸಂಸ್ಥೆಯವರು, ದಾನಿಗಳು ಚಿಕಿತ್ಸಾ ವೆಚ್ಚಕ್ಕೆ ಸಹಾಯ ಮಾಡಿ ಮಗನನ್ನು ಉಳಿಸಿಕೊಡುವಂತೆ ಅಂಗಲಾಚಿದ್ದಾರೆ. ಡಾಕ್ಟ್ರು ನಾವು 3 ದಿನ ಟ್ರೀಟ್ಮೆಂಟ್ ಕೊಡಿಸ್ತೋ, ನಮ್ಮ ಕೈಲಿ ಅಮೌಂಟ್ ಕಟ್ಟೋಕ್ಕಾಗಲಿಲ್ಲ. ಸಾಧ್ಯವಾಗಿ ಒಂದು 6 ಲಕ್ಷ, 6.5 ಲಕ್ಷ, 7 ಲಕ್ಷ ಅಲ್ಲಿ ಇಲ್ಲಿ ಕೊಡೋರ ಹತ್ರ ಎಲ್ಲ ಒಂದು ಈಸ್ಕೊಬಂದು ಕೊಟ್ಟೋ. ಯಾರೋ ಸಹಾಯಕ ಏನು ನಮ್ಮನ್ನು ರಿಲೇಟಿವ್ ಒಳಗೆ ನಮ್ಮ ಕಷ್ಟ ನೋಡ್ನಾರಂತೆ ಕೊಟ್ಟರು. ಆದರೆ ಅದನ್ನು ಕಟ್ತೋ ನಮಗೆ ಈಗ ICIಯಿಂದ ಕೋಮ್ಬಸ್ಟೆಡ್ ಇರೋದ್ರಿಂದ ನಾನು ಡಾಕ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನಾವು ತುಂಬ ಕಡು ಬಡವರು, ನಮಗೆ ಇದು ಮಾಡಬೇಕು, ಕೂಲಿ ಮಾಡಿದ್ರೆ ಉಂಟು, ಕೂಲಿ ಮಾಡಿದರೆ ಆಗಲ್ಲ ಸರ್. 2 ಲಕ್ಷ ತನಕ ಬಿಲ್ಲು, 1.5 ಲಕ್ಷ, 2 ಲಕ್ಷ ಆಗ್ಬೋದು. ಟ್ರೀಟ್ಮೆಂಟ್ ಹೆಂಗೆ ನಡೀತದೆ ಹಂಗೆ ಬಿಲ್ಲಾಗುತ್ತೆ. ಅದು ಟ್ರೀಟ್ಮೆಂಟ್ ಹೆಂಗೆ ಕೊಡ್ತಾರೆ ಹಂಗೆ ಆಗಲ್ಲ ಸರ್, ಡಿಸ್ಚಾರ್ಜ್ ಮಾಡಿಕೊಟ್ಬಿಡಿ ಅಂದೆ. ಅಂದಾಗ ಅವ್ರೇನು ಹೇಳಿದ್ರು, ನೋಡಪ್ಪ ನಂದೇನು ಅಭ್ಯಂತರ ಇಲ್ಲ, ನನ್ನ ಒಂದು ಸಜೆಷನ್ನು ನೀನು ಮೈಂಡಿಗೆ ತಗೋತಾ ಇಲ್ಲ, ಇದು ನಾನು ಡಿಸ್ಚಾರ್ಜ್ ಮಾಡಿಕೊಡೋಕ್ಕೆ ಇದು ಮಾಡಿಕೊಡ್ತೀನಿ, ನಂದೇನಿಲ್ಲ, ನೀನು ಎಲ್ಲಿ ಬೇಕಾದ್ರೆ ತೊಗೊಂಡೋಗಿ ಹಾಕು ಅಂತ ಹೇಳಿದ್ರು. ಅದನ್ನು ನಾವೇನು ಮಾಡಿದೋ, ಡಾಕ್ಟ್ರು ಹೇಳೋದನ್ನು ನಮಗೆ ದುಡ್ಡು ಕೊಡೋ ಶಕ್ತಿ ಇಲ್ದಿರೋದ ಚೈತನ್ಯದಿಂದ, ಕಟ್ಟೋಕ್ಕಾಗದಿರೋ ಚೈತನ್ಯದಿಂದ ನಾವು ಟಿಂಕಾಗಿ ತಗೊಂಡೋಗಿ ಎಲ್ಲರೂ ಹೋಗಿ ಶಿಫ್ಟ್ ಮಾಡೋಣ ಅಂತ ಎಲ್ಲ ಕಡೆಯೂ ಡಾಕ್ಟ್ರುಗಳು, ಸರ್ಜನ್ಗಳು, ನರ ತಜ್ಞರು ಎಲ್ಲರೂ ಭೇಟಿ ಮಾಡಿದೋ. ಯಾರ್ಯಾರಿಂದ ಸಪೋರ್ಟ್ ತಗೊಂಡು, ಶಾಸಕರಿಂದ, ಹೋರಾಟಗಾರರಿಂದ ಬೆಂಬಲ ಪರವಾಗಿ ಎಲ್ಲದನ್ನೂ ಮಾಡಿದೆ. ಮಾಡಿದಾಗ ಎಲ್ಲೂ ಇಂಥ ಟ್ರೀಟ್ಮೆಂಟ್ಗೆ ಅವಕಾಶ ಇಲ್ಲ. ಎಲ್ಲ ವಾಟ್ಸಪ್ ಮಾಡಿದೆ, ಕೇಳಿದೋ, ಕೇಳಿದಾಗ ನೋಡಿ ನಮಗೆ 5 ಜನ ಡಾಕ್ಟ್ರು ನೋಡ್ತಿದ್ದಾರೆ ನಮ್ಮ ಮಗನ ಪರಿಸ್ಥಿತಿನ. ಅದು ಒಂದೊಂದು ಪಾಯಿಂಟ್ಗೂ ಇಂಪಾರ್ಟೆಂಟು. ಕನ್ನಡಿ ಹೊಡೆದೋಗಿದೆ, ಆ ಕನ್ನಡಿ ನಾವು ತಗೊಂಡೋ ಮಡಗಿದ್ದೀವಿ ಅವ್ರ ಮುಂದೆ. ಆ ಕನ್ನಡಿನ ಅದನ್ನು ಹೇಗೆ ಕೂಡಿಸ್ಬೇಕು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಮ್ಮಲ್ಲಿ ಹಣ ತುಂಬ ಚೈತನ್ಯ ಕೂಡ ನಮಗಿಲ್ಲ. ಯಾರು ದಾರಿಗಳು ಯಾರು ಅಂತಲ್ಲ, ಶಾಸಕರಾಗಲಿ, ಪ್ರತಿನಿಧಿಗಳಲ್ಲಿ, ಸಂಘ ಸಂಸ್ಥೆಗಳಾಗಲಿ, ಪ್ರತಿಯೊಬ್ಬರು ನಮಗೆ ಸಹಕಾರ ಕೊಡಬೇಕು. ನಾನು ತುಂಬ ಬಡಕೊಡ್ತೀನಿ. ನಮಗೆ ಏನೋ ಅಂಥದ್ದು ಆಸ್ತಿ ಪಾಸ್ತಿ ಏನಿಲ್ಲ, ಸಿಂಪಲ್ಲಾಗಿ ಒಂದು ಏನೋ ಒಂದು ಮನೆ ಕಟ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ. ಒಳ್ಳೆದೆಲ್ಲ ವ್ಯಾಪಾರ ಬಿಟ್ಟರೆ ನಮಗೆ ಮತ್ತೊಂದು ಯಾವುದೂ ಗೊತ್ತಿಲ್ಲ. ಮಂಜುನಾಥನ ಸ್ಥಿತಿ ಕಂಡು ತಾಯಿ, ಅಜ್ಜಿ ಸೇರಿದಂತೆ ಕುಟುಂಬದ ಸದಸ್ಯರು ಕಣ್ಣೀರಿಡುತ್ತಿರುವ ದೃಶ್ಯ ಮನಕುಲುಕುವಂತಿದೆ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.